ನಮಸ್ತೆ, ಹೇಗಿದ್ದೀರಾ? ಇವತ್ತು ಆಟಿ ಹುಣ್ಣಿಮೆ, ಅಂದರೆ ಕರ್ಕಾಟಕ ಮಾಸ. ಸೌರಮಾನದ ಪ್ರಕಾರ ಬರುವ ಹುಣ್ಣಿಮೆಯಲ್ಲಿ ನಾವು ಆಚರಿಸುವಂಥದ್ದು ಆಟಿ ಹುಣ್ಣಿಮೆ. ಇವತ್ತು ಹೊಸ್ತಿಲು ಬರೆಯುವ ಹಬ್ಬ ಇತ್ತು ನೋಡಿ. ಅದಕ್ಕೆ ಪತ್ರೆಗಳು, ಹೂವುಗಳು, ಆನಂತರ ಹಲಸಿನ ಬೀಜ ಅಥವಾ ಬೋಳೆ, ಬೆಲತ್ತರಿ ಎಲ್ಲ ಹೇಳ್ತೀವಿ ನಾವು. ಅದಕ್ಕೆ ಅದನ್ನ ಸಿಪ್ಪೆ ತೆಗೆದು ಬೇಯಿಸಿಟ್ಕೋಬೇಕು. ಗರಿಕೆ, ಆನಂತರ ತುಂಬೆ ಹೂವು, ಹುರುಳಿ ಕಾಳು ಇದೆಯಲ್ಲ ಅದನ್ನ ನೆನೆಸಿಬಿಟ್ಟು ಮೊಳಕೆ ಬರ್ಸಿದ್ದು, ನನಗೆ ಅದು ಮರ್ತೋಗಿತ್ತು ಮಾಡಲಿಕ್ಕೆ. ಅದನ್ನ ಮೊಳಕೆ ಬಿಟ್ಟು ಅದನ್ನು ದೇವರಿಗೂ ಎಲ್ಲ ಇಡ್ತಾರೆ, ನೋಡ್ಬೋದು ನೀವಿಲ್ಲಿ. ಆಮೇಲೆ ದೀಪ, ಒಂದು ಚೊಂಬು ನೀರು, ನೆಕ್ಸ್ಟು ಒಂದು ಬಟ್ಟೆ, ಇದು ಹೊಸ್ತಿಲು ಒರೆಸೋದಕ್ಕೆ ಒಂದು ಬಟ್ಟೆ ಇಟ್ಕೊಂಡು ಎಲ್ಲ ನಾವು ಹೊಸ್ತಿಲು ಬರಿತಾ ಬರ್ತೀವಿ. ಮನೆಯಲ್ಲಿರುವ ಹೊಸ್ತಿಲೆಲ್ಲ ಇವತ್ತು ಬರಿತೀವಿ. ಆ್ಯಕ್ಚುಲಿ ನೋಡ್ಬೋದು, ಅರಶಿನ, ಕುಂಕುಮ, ಸೇಡಿ ಅಂತೆ ಅಥವಾ ರಂಗೋಲಿದ್ದು ಉಂಡೆ ಸಿಗುತ್ತೆ ಇಲ್ಲಿ. ಸೇಡಿ ಉಂಡೆ, ಸೇಡಿ ಮಣ್ಣಿಂದ ಮಾಡಿದ ಉಂಡೆ, ಅದರಲ್ಲಿ ನಾವು ಹೊಸ್ತಿಲು ಬರೆದು ಮಾಡ್ತೀವಿ. ನೀವು ನೋಡ್ಬೋದು ಇಲ್ಲಿ ಹೂವು, ಪಾರಿಜಾತ, ಆಮೇಲೆ ಮೋತಿ ಮಲ್ಲಿಗೆ ಎಲ್ಲನೂ ಉಂಟು. ಅದನ್ನ ಇಟ್ಟು ನಾವು ಹೊಸ್ತಿಲು ಬರೀಬೇಕು. ಹೊಸ್ತಿಲು ಬರೆಯುವಾಗ ನಾನು ರೆಕಾರ್ಡ್ ಮಾಡಿಲ್ಲ, ಬರೆದ ನಂತರ ನಿಮಗೆ ರೆಕಾರ್ಡ್ ಮಾಡಿದ್ದು ತೋರಿಸ್ತೇನೆ ನಿಮಗೆ. ಆನಂತರ ಗುರ್ತನ್ನು ಹೇಳ್ತೀನಿ ನೋಡಿ. ಈ ಥರ ಹೊಸ್ತಿಲು ಬರೆದು ಆ ಕಡೆ ಈ ಕಡೆ ಹೂವು ಮತ್ತು ಬೇಯಿಸಿದ ಹಲಸಿನ ಬೇಳೆ ಅಥವಾ ಬೆಲತ್ತರಿನ ಇಟ್ಟು ನಾವು ತಡ್ಯಕ್ಕೆ ಅಂದರೆ ಹೊಸ್ತಿಲಿಗೆ ನಮಸ್ಕಾರವನ್ನು ಮಾಡ್ತೇವೆ. ಇವತ್ತಿನ ರಂಗೋಲಿ ನೋಡ್ಕೊಂಡು ಬನ್ನಿ, ಹುಣ್ಣಿಮೆ ಪರವಾಗಿ ನೋಡಿ ನಾನು ರಂಗೋಲಿ ಮಾಡಿದ ರಂಗೋಲಿ ನೋಡಿ. ಈಗ ನಾವು ಹೊಸ್ತಿಲಿಗೆ ಏನೆಲ್ಲ ಇರ್ತೀವಿ ನಿಮಗೆ ಗೊತ್ತಿಲ್ಲದ ಎರೆದ ಬಗ್ಗೆ ಮಾತ್ರ ಹೇಳ್ತೇನೆ. ಗರಿಕೆ, ತುಂಬೆ ಹೂವು ಎಲ್ಲರಿಗೂ ಗೊತ್ತಿರುವಂಥದ್ದೇ ನೋಡಿ. ಇದು ಶೋಣೆ ಹೂವು ಅಂತ ಹೇಳ್ತಾರೆ, ನೀರ್ಕಡ್ಡಿ ಅಂತ. ನಾವು ಚಿಕ್ಕದಿರ್ತಾ ಸ್ಲೇಟನ್ನು ಒರೆಸ್ಲಿಕ್ಕೆಲ್ಲ ಯೂಸ್ ಮಾಡ್ತಾ ಇದ್ವಿ. ಈಗ ಈ ಟೈಮಲ್ಲಿ ತುಂಬ ಬರುತ್ತೆ ಅದು. ಆನಂತರ ಇದೊಂದು ಫರ್ನ್ಸ್ ಥರ, ಇದನ್ನು ಅಮ್ಮ ಇಡ್ತಾ ಇದ್ರು, ನಾವು ಇದನ್ನ ಇಡ್ತೀವಿ. ಆನಂತರ ಹುರುಳಿ ಕಾಳಿದ್ದು ಮತ್ತು ಹೂವುಗಳೆಲ್ಲ, ಹುರುಳಿ ಕಾಳಿನ ಹೂವು ನನಗೆ ಮರ್ತೋಗಿತ್ತು. ಆಮೇಲೆ ತುಂಬೆ ಹೂವು, ಗರಿಕೆ ಎಲ್ಲ ಇತ್ತು. ಆನಂತರ ಎಲ್ಲ ಹೂವು ಇಟ್ಕೊಂಡು ಇದು ಮಾಡಿಕೊಂಡು ಬಂದೆ ನಾನು ಹೊಸ್ತಿಲು ಬರ್ಕೊಂಡು. ಈಗ ಅದರ ಬೀಜದ ಸಾರು ಮಾಡೋಣ. ಅದರ ಬೀಜದ ಸಿಪ್ಪೆ ತೆಗೆದು ನೀರು ಹಾಕಿ ಬೇಯಿಸ್ಕೋಬೇಕು ನೋಡಿ. ಆ್ಯಕ್ಚುಲಿ ಇವತ್ತು ರೊಟ್ಟಿ ಕೂಡ ಮಾಡ್ತೀವಿ ನಾವು ಹಲಸಿನ ಬೀಜದ್ದು. ಈಗ ವ್ರತ ಆದ ಕಾರಣ ನಾನು ಮಾಡ್ತಾ ಇಲ್ಲ. ಅದರದ್ದು ನಾವೀಗ ಸಾರು ಮಾಡೋಣ. ಒಂದು 5-6 ನಿಮ್ಗೆ ಎಷ್ಟು ಬೇಕಾ ದಪ್ಪ ಅಷ್ಟು ಹಾಕಿ ಸಾರು ಮಾಡ್ಬೋದು. ಇದರಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಈ ಥರ ಇಟ್ಕೊಂಡು ನೋಡಿ, ಅದಕ್ಕೆ ಹಲಸಿನ ಬೀಜ, ತೆಂಗಿನಕಾಯಿ, ಇಂಗು, ಸಾರಿನ ಪುಡಿ, ಉಪ್ಪು, ನೆಕ್ಸ್ಟು ಹುಣಸೆ ಹಣ್ಣು ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳಿ. ಇದು ಬೇಯಿಸಿದ ಕಾರಣ ಆರಾಮಸೆ ಮಾಡ್ಕೊಂಡ್ಬಿಡ್ಬೋದು ಹಲಸಿನ ಬೇಳೆ. ಇದು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ಆಯಿತಾ. ನಮ್ಮ ಬೆಕ್ಕು ಮಾವು ಮಾವು ಅಂತ ಹೇಳ್ತಾ ಇತ್ತು, ಹಾಲು ಬೇಕು ಅಂತ ಒಂದೇ ಹಠ ಹಿಡಿತದ್ದು, ಮರಿ ಇಟ್ಟಿದ್ದ ತಾನೇ, ಹಾಲು ತುಂಬ ಬೇಕಾಗತ್ತೆ ಅದಕ್ಕೆ. ನೋಡಿ, ತೆಂಗಿನಕಾಯಿ, ಹಲಸಿನ ಬೀಜ ಎಲ್ಲ ಮಿಕ್ಸಿಗೆ ಹಾಕಿಕೊಂಡು ರುಬ್ಕೊಳ್ಳಿ. ಬೆಲ್ಲ ನೀವು ಲಾಸ್ಟಿಗೆ ಹಾಕ್ಕೊಳ್ಳಿ, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾವೆಲ್ಲ ಬೆಲ್ಲ ಹಾಕಿನೇ ಮಾಡೋ ಕಾರಣ ಬೆಲ್ಲ ಹಾಕಿದ್ದೀವಿ. ಆನಂತರ ಕುದಿಯುವಾಗ ಬೇಕಾದಷ್ಟು ನೀರು ಹಾಕಿ ಕರಿಬೇವು ಸೊಪ್ಪು ಹಾಕಿ ಕುದಿಸಿದ್ರೆ ಆಗೋಗ್ಬಿಡ್ತು ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ತಿನ್ನುವವರಾದರೆ ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ಬೋದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾವು ಇಂಗಿನ ಒಗ್ಗರಣೆ ಕೊಡ್ತೀವಿ, ನೀವು ಬೇಕಾದರೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅದು ಗಟ್ಟಿ ಗಟ್ಟಿ ಇರ್ತದೆ, ಸ್ವಲ್ಪ ಹಲಸಿನ ಬೀಜ ಹಾಗೆಯೇ ಉಳ್ಕೊಂಡಿತ್ತು, ಏನು ತೊಂದರೆ ಆಗೋದಿಲ್ಲ. ಅದರಿಂದ ಬೇಕಾದಷ್ಟು ನೀರು ಹಾಕ್ಕೊಂಡು ಆನಂತರ ಬೆಲ್ಲ, ಅರಿಶಿನ ಹಾಕ್ಕೊಂಡು ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಕುದಿಸ್ಕೊಂಡೆ ನಾನು. ಈ ಮಳೆಗಾಲಕ್ಕೆ ಮುಂಚಿನ ಕಾಲದಲ್ಲೆಲ್ಲ ಮೇಲೆ ಘಟ್ಟದ ಮೇಲಿನ ತರಕಾರಿ ಬರ್ತಾ ಇರಲಿಲ್ಲ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆಲ್ಲ. ಈಗ ಇನ್ನು ಸೊಪ್ಪುಗಳೆಲ್ಲ ಜಾಸ್ತಿ ಬೆಳೆಯಲ್ಲ ಈ ಮಳೆಗೆ. ಆವಾಗ ಸೌತೆ ಮೇಲೆ ಕಟ್ಟಿಟ್ಟಿದ್ದನ್ನು, ಆನಂತರ ಈ ಥರ ಹಲಸಿನ ತೋಳೆ, ಆಮೇಲೆ ಹಲಸಿನ ತೋಳೆಯನ್ನು ಉಪ್ಪಲ್ಲಿ ಹಾಕಿಟ್ಟಿರುವಂಥದ್ದನ್ನು ಇದೆಲ್ಲ ಬಳಸ್ತೀವಿ ನಾವಿಲ್ಲಿ. ಇದು ತೀರಾ ಟ್ರೆಡಿಷನಲ್ ಸಾರು ಇದು, ನೋಡ್ಬೋದು. ಇದೊಂದು ಇದ್ದರೆ ಒಂದು ಹಿಡಿ ಅನ್ನ ಜಾಸ್ತಿನೇ ಹೊಟ್ಟೆ ಒಳಗೆ ಹೋಗುತ್ತೆ ನೋಡಿದ್ರೆ. ಇದು ಆಯಿತು. ಇದಕ್ಕೆ ಒಂದು ಇನ್ನು ಒಗ್ಗರಣೆ ಕೊಡೋಣ, ಜೀರಿಗೆ ಒಗ್ಗರಣೆ ತುಪ್ಪದಲ್ಲಿ. ನೋಡಿ, ಇಂಗು ಹಾಕಿ ಅದಕ್ಕೆ ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟರೆ ಸಾರು ಆಗೇ ಹೋಯಿತು. ಮಾಡಿ ನೋಡಿ ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ನೋಡಿ. ಆಗೋಗಿತ್ತು. ಇದಕ್ಕೆ ಮುದ್ದೆ ಜೊತೆ ಕೂಡ ಮಾಡ್ಕೊಂಡು ತಿನ್ನಲಿಕ್ಕೆ ತುಂಬ ಚೆಂದಾಗತ್ತೆ. ಇದು ಬಿಸಿ ಬಿಸಿ ಬೇಕಂದರೆ ಸ್ವಲ್ಪ ನೀವು ಇದಕ್ಕೆ ಪೆಪ್ಪರು ಹಾಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ.
ಪೆಲತ್ತರಿ ಅಥವಾ ಬೋಳೆ ಅಥವಾ ಹಲಸಿನ ಬೀಜದ ಸಾರಲ್ಲಿ ಊಟ ಮಾಡೋಣ ಬನ್ನಿ ನೋಡಿ. ಹಾಗೆ ಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ತುಂಬ ಘಮ್ಮಂತ ಬರ್ತಾ ಇತ್ತು.